ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 17 ನೂತನ ಸೃಷ್ಟಿಯ ಪುನರುತ್ಥಾನದ ಬಾಧ್ಯತೆಗಳು ಪುಟ 389 ದೇವರ ಅಂದಾಜಿನಲ್ಲಿ ಉತ್ತಮವಾಗಿ ನಿರ್ವಹಿಸಿದವರು ಮತ್ತು ದೇವರ ಅಂಗೀಕಾರಕ್ಕೆ ಯೋಗ್ಯರಾದವರು ಆಗಿರುತ್ತಾರೆ. ಒಳ್ಳೆಯದನ್ನು ಮಾಡಿದವರು ಎಂಬುದನ್ನು ಆಲೋಚನೆ ಮಾತು ಕ್ರಿಯೆಗಳಲ್ಲಿ ಎಲ್ಲವನ್ನೂ ದೇವರ ಮಟ್ಟಕ್ಕೆ ತಕ್ಕಂತೆ ಸಮರ್ಪಕವಾಗಿ ಮಾಡಿದವರು ಎಂದು ಅರ್ಥ ಮಾಡಿಕೊಳ್ಳಬಾರದು. ಯಾಕೆಂದರೆ ಅಪೋಸ್ತಲನು ನಮಗೆ ನೀತಿವಂತನು ಇಲ್ಲ, ಒಬ್ಬನಾದರೂ ಇಲ್ಲ ಎಂದು ವಿವರಿಸಿದ್ದಾನೆ. ನೀತಿವಂತಿಕೆಗೆ ಸಮೀಪರಾಗಲು ನಾವು ಮಾಡಬಹುದಾದುದ್ದೇನೆಂದರೆ ಹೃದಯದಲ್ಲಿ ಶುದ್ಧರಾಗಿರುವುದು ಮತ್ತು ನೀತಿವಂತಿಕೆಯ ಉದ್ದೇಶವನ್ನು ಹೊಂದಿರುವುದು. ಪ್ರಪಂಚದ ಉಳಿದವರು ಕೆಟ್ಟದ್ದನ್ನು ಮಾಡಿದವರು ಎಂಬ ಸಾಲಿಗೆ ಸೇರುತ್ತಾರೆ. ಅವರು ದೇವರಿಗೆ ಅಂಗೀಕಾರಾರ್ಹರಲ್ಲ. ಇವರಲ್ಲಿ ಅನ್ಯ ಜನರಾಗಿ ದೇವರಿಂದ ಅಂಗೀಕಾರಾರ್ಹರಲ್ಲದವರು ಮಾತ್ರವಲ್ಲ, ಅವರು ಮಹಾ ಮಧ್ಯಸ್ಥಗಾರನನ್ನು ಅರಿತವರಲ್ಲ. ಆದುದರಿಂದ ಅವರು ಆತನ ಮೂಲಕವಾಗಿ ತಂದೆಯನ್ನು ಸಮೀಪಿಸುವ ಭಾಗ್ಯ ಹೊಂದಿದವರಲ್ಲ. ಆದರೆ ಇದರಲ್ಲಿ ಕ್ರಿಸ್ತನ ಬಗ್ಗೆ ಕೇಳಿದವರು, ಆತನ ಸಂಧಾನ ಕಾರ್ಯದಲ್ಲಿ ಅದರ ಬಗ್ಗೆ ಅಲ್ಪವಾಗಿಯಾದರೂ ತಿಳಿದವರು ಇದ್ದಾರೆ. ಅವರು ಈ ಜ್ಞಾನವನ್ನು ವಿವಿಧ ಮಟ್ಟದಲ್ಲಿ ಹೊಂದಿದ್ದರೂ ಅವರಿಗೆ ಈ ಸೌಭಾಗ್ಯಕ್ಕೆ ಅವಕಾಶಗಳಿಗೆ ಪ್ರತಿಕ್ರಿಯಿಸಿಲ್ಲ. ಅವರು ತಮ್ಮನ್ನು ಪೂರ್ಣವಾಗಿ ಪ್ರತಿಷ್ಠಿಸಿಕೊಂಡಿಲ್ಲ. ಆದುದರಿಂದ ದೇವರ ದೃಷ್ಟಿಯಲ್ಲಿ ಅವರೆಲ್ಲರೂ ಕೆಟ್ಟದ್ದನ್ನು ಮಾಡುವವರಾಗಿದ್ದು ಆತನಿಂದ ಅಂಗೀಕರಿಸಲ್ಪಡುವುದಿಲ್ಲ. ಅವರು ದೇವಕುಮಾರನ ಧ್ವನಿಯನ್ನು ಕೇಳಲಿರುವರು. ಅದು ವಿವಿಧ ಕ್ರೈಸ್ತ ಪಂಗಡಗಳು ಮತ್ತು ಪ್ರಪಂಚದವರು ಹೇಳುವ ಅರ್ಥವಾಗದ ಜಂಜಾಟಗಳಿರುವ ವಿಶ್ವಾಸ ಅರಿಕೆಗಳಲ್ಲ. ಅವರಿಗೆ ಶುದ್ಧವಾದ ಭಾಷೆಯು ಶುದ್ಧವಾದ ಸಂದೇಶವನ್ನು ನೀಡಲಾಗುವುದು. ಆಗ ಎಲ್ಲರೂ ಒಂದೇ ಮನಸ್ಸಿನಿಂದ ಕರ್ತನನ್ನು ಸೇವಿಸಿ ಆತನ ಹೆಸರನ್ನೆತ್ತಿ ಪ್ರಾರ್ಥಿಸುವಂತೆ, ಜನಾಂಗಗಳವರ ತುಟಿಗಳನ್ನು ಮಾರ್ಪಡಿಸಿ ಶುದ್ಧ ಮಾಡುವೆನು. ಚಫನ್ಯ 3:9 ಅವರ ಕುರುಡಾದ ಕಣ್ಣುಗಳು ತೆರೆಯಲ್ಪಡುವವು, ಅವರ ಕೇಳದ ಕಿವಿಗಳು ಮುಚ್ಚಿಕೊಳ್ಳುವುದಿಲ್ಲ. ಅವರು ಕೇಳಿಸಿಕೊಳ್ಳುವರು, ಅವರಿಗೆ ಅರ್ಥವಾಗುವುದು. ಈ ಆನಂದದಾಯಕವಾದ ಸಂದೇಶವನ್ನು ಕೇಳಿಯೂ ಜೀವದಾಯಕನಾದ ಕ್ರಿಸ್ತನ ಮೂಲಕವಾಗಿ ದೇವರು ದಯಪಾಲಿಸುವ ಭಾಗ್ಯವನ್ನು ಹೊಂದಿಕೊಳ್ಳದೇ ಹೋದಲ್ಲಿ, ಅದರ ಲಾಭವನ್ನು ಪಡಕೊಳ್ಳದೇ ಹೋದಲ್ಲಿ ಮತ್ತು ಆ ರೀತಿಯಲ್ಲಿ ಹಂತ ಹಂತವಾಗಿ ಇಂಚು ಇಂಚಾಗಿ ತಮ್ಮ ಭೌತಿಕ ನೈತಿಕ ಮತ್ತು ದೈಹಿಕ ಬಲಹೀನತೆಗಳ ಮೇಲೆ ಅಸಮರ್ಪಕತೆಯ ಮೇಲೆ ಅವರ ನೀತಿ ನಿರ್ಣಯದ ಕಾಲದವರೆವಿಗೆ ವಿಜಯವನ್ನು ಸಂಪಾದಿಸಿಕೊಂಡು ಆ ಧಾಮನಲ್ಲಿ ಕಳಕೊಂಡ ಮತ್ತು ಕ್ರಿಸ್ತನು ತನ್ನ ಪರಿಶುದ್ಧ ರಕ್ತದ ಮೂಲಕ ನಮಗೆ ಸಂಪಾದಿಸಿಕೊಟ್ಟ ನಿತ್ಯ ಜೀವದ ಪರಿಸ್ಥಿತಿಯನ್ನು ಹೊಂದಿಕೊಳ್ಳಲಾರದೆ ಹೋದಲ್ಲಿ ಅದು ಪೂರ್ಣವಾಗಿ ಅವರ ಸ್ವಂತ ತಪ್ಪಾಗಿರುತ್ತದೆ. ಹಿಂದಿನ ಪಾಪಗಳಿಗಾಗಿ ನ್ಯಾಯ ತೀರ್ಪು ಅಥವಾ ನ್ಯಾಯ ವಿಚಾರಣೆ ಅಲ್ಲ, ಆದರೆ ಜೀವಕ್ಕಾಗಿ ಮತ್ತೊಂದು ನ್ಯಾಯ ವಿಚಾರಣೆ. ನಾಟ್ ಅ ಜಡ್ಜ್ಮೆಂಟ್ ಆರ್ ಟ್ರಯಲ್ ಫಾರ್ ದ ಪಾಸ್ಟ್ ಸಿನ್ಸ್ ಬಟ್ ಅನದರ್ ಟ್ರಯಲ್ ಫಾರ್ ಲೈಫ್. ಲೋಕದವರಿಗೆ ಉಂಟಾಗುವ ಸಾಮಾನ್ಯವಾದ ಎಲ್ಲ ನ್ಯಾಯ ವಿಚಾರಣೆಗಳು ಪರೀಕ್ಷೆಗಳು ಪ್ರಸ್ತುತದಲ್ಲಿ ಈಗಿನ ನ್ಯಾಯಾಲಯದ ಆದೇಶದಂತೆ ನಡೆಯುವ ಅಪರಾಧಿಗಳಿಗಾಗುವ ನ್ಯಾಯ ವಿಚಾರಣೆಯಂತೆ ಇರುವುದಿಲ್ಲ. ಅದರಲ್ಲಿ ಸಾಕ್ಷ್ಯಾಧಾರ ಮತ್ತು ವಕೀಲರ ನೆರವಿನಿಂದ ಅಪರಾಧಿ ನಿಜವಾಗಿಯೂ ಅಪರಾಧ ಮಾಡಿದ್ದಾನೋ, ಹೌದಾದರೆ ಅವನಿಗೆ ಯಾವ ಶಿಕ್ಷೆ ನೀಡಬಹುದು ಎಂದು ನಿರ್ಣಯಿಸಲಾಗುತ್ತದೆ. ಆದರೆ ಲೋಕದ ಸಂತತಿಯವರಿಗೆ ತಪ್ಪುಗಳನ್ನು ಗೌರವಿಸುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಮತ್ತು ಮಾನವರು ದೇವರಿಗೆ ಅವಿಧೇಯನಾಗಿದ್ದಾನೋ ಎಂಬ ಬಗ್ಗೆ ಯಾವುದೇ ವಿಚಾರಣೆಯಾಗಲಿ ತೀರ್ಪಾಗಲಿ ನಡೆಯದು ಮತ್ತು ದೇವರ ಮರಣ ಶಿಕ್ಷೆಯ ನ್ಯಾಯಸಮ್ಮತವಾದದ್ದೋ ಅಲ್ಲವೋ ಎಂದು ನಿಶ್ಚಯಿಸಲಾಗದು. ಮಿಲೇನಿಯಂ ಯುಗದ ನ್ಯಾಯ ತೀರ್ಪು ಅಥವಾ ವಿಚಾರಣೆಯು ಭಿನ್ನವಾದ ರೀತಿಯಲ್ಲಿರುತ್ತದೆ. ಇದು ಹೆಚ್ಚು ಕಡಿಮೆ ತಂದೆ ತಾಯಿಯರು ಮಕ್ಕಳು ತಪ್ಪು ಮಾಡಿದಾಗ ನೀಡುವ ಪೆಟ್ಟಿನಂತೆ ಇರುತ್ತದೆ. ಪೆಟ್ಟು ಕೊಟ್ಟ ಮೇಲೆ ತಂದೆ ತಾಯಿಗಳು, ನೀನೀಗ ನಿನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುತ್ತೀಯೋ, ನಿನಗೆ ಕೊಟ್ಟ ಶಿಕ್ಷೆಯು ನ್ಯಾಯಸಮ್ಮತವಾಗಿದೆ ಎಂದು ನೀನು ಒಪ್ಪಿಕೊಳ್ಳುತ್ತೀಯೋ, ಇನ್ನು ಮುಂದೆ ನೀನು ವಿಧೇಯ ಮಗುವಾಗಿರುತ್ತೀಯೋ ಎಂದು ಕೇಳುತ್ತಾರೆ. ದೃಢವಾದ ಉತ್ತರವು ದೊರೆತ ಮೇಲೆ ತಂದೆ ತಾಯಿಗಳು, ಇನ್ನು ಮುಂದೆ ನೋಡೋಣ, ನಾನಿಂದು ನಿನ್ನನ್ನು ಪರೀಕ್ಷಿಸುತ್ತೇನೆ, ನೀನು ನಿಜವಾಗಿಯೂ ಪಶ್ಚಾತ್ತಾಪ ಪಟ್ಟಿರುವುದು ಮತ್ತು ನನ್ನ ಇಚ್ಛೆಯಂತೆ ಇರಲು ನಿಷ್ಠೆಯಿಂದ ಬಯಸುವುದಾದರೆ
ಆ ಬಯಸಿದ್ದನ್ನು ಕಂಡು ಬಂದರೆ ಸಾಯಂಕಾಲದ ವೇಳೆಗೆ ನಿನ್ನನ್ನು ಪೂರ್ಣವಾದ ಸಾಂಗತ್ಯಕ್ಕೆ ಪುನಃ ಸೇರಿಸಿಕೊಳ್ಳುತ್ತೇನೆ. ನೀನು ತಪ್ಪು ಮಾಡುವ ಮೊದಲು ಹೊಂದಿಕೊಂಡಿದ್ದ ಎಲ್ಲ ಸೌಕರ್ಯಗಳನ್ನು ಪುನಃ ನೀನು ಪಡ್ಕೊಳ್ಳುವಿ ಎಂದು ಹೇಳಬಹುದು. ಮುಂದಿನ ಯುಗದ ವಿಚಾರಣೆ ಅಥವಾ ತೀರ್ಪು ಇದೇ ರೀತಿಯಲ್ಲಿರುತ್ತದೆ. ಅಪರಾಧ ಪ್ರಪಂಚದ ಯಾವ ಸದಸ್ಯರು ಪಾಪದ ಸಂಬಳವಾದ ಮರಣವನ್ನು 6,000 ವರ್ಷಗಳ ಗೋಳಾಟ ಮತ್ತು ವೇದನೆಗಳೊಡನೆ ಅನುಭವಿಸಿ ಪಾಪದ ಹೆಚ್ಚಳದಿಂದ ಉಂಟಾಗುವ ಶಿಕ್ಷೆಯ ಬಗ್ಗೆ ಮತ್ತು ನೀತಿವಂತರಿಗೆ ದೊರೆಯುವ ಮಹಾ ಆಶೀರ್ವಾದಗಳ ಬಗ್ಗೆ ಪಾಠ ಕಲಿತು ಇನ್ನು ಮುಂದೆ ಎಲ್ಲ ವಿಷಯಗಳಲ್ಲಿ ದೇವರ ಚಿತ್ತಕ್ಕೆ ಅನುಸಾರವಾಗಿರುತ್ತಾರೆಂಬುದನ್ನು ಇದು ನಿಶ್ಚಯಿಸುತ್ತದೆ ಎಂಬುವಂಥದ್ದೇ.